नमस्कार वीक्षकरे सिटी न्यूज के स्वागत नानु रानी खटवटे नूतन सीएम के शुभ हारेसिद शासक एच के पाटील नूतन सीएं बसवराज बोम्मई आय्के हिन्नेलेयल्ली गदग कांग्रेस पक्ष हिरिय शासक एच के पाटील शुभ हारेसिद्दारे। उत्तर कर्नाटक के मुख्यमंत्री पद दोरकबेकु राजकीय अधिकार ई भागदवरिगे दोरतिल्ल अन्नुव कारण के सूक्त अभिवृद्धि सहित आगे अभिवृद्धि कुंठित आगे भाग जन भावने आ भावने गासीगे अदी आगे अवंत उत्तर कर्नाटक जन बयके बोम्मई मुख्यमंत्री आगे साकष्टु संतस तंदिदे। बोम्मई नम्म स्नेहितरु उत्तम आडळितगारू हौदु भाषणकारू हौदु अवर ई आडळित कालदल्लि एल्ल ओळ्ळेदागलि ई भागक्के आगिरतक्कंत अन्याय एनिदे अदु पूर्णवागि इल्लदागलि न्याय सिक्कु ಈ ಭಾಗದ ಅಭಿವೃದ್ಧಿ ವಿಶೇಷ ರೀತಿಯಿಂದ ಆಗಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ। ಮಹದಾಯಿ ಯೋಜನೆ ಇದೆ, ಕೃಷ್ಣದಲ್ಲಿ ಬಹಳಷ್ಟು ಕೆಲಸ ಆಗಬೇಕಾಗಿದೆ। ಯುಕೆಪಿ ಮುಂದಿನ ಮುಂದುವರೆದಿರತಕ್ಕಂತ ಭಾಗ ಹಾಗೇನೇ ಸ್ಥಗಿತಗೊಂಡಿದೆ, ಅಲ್ಲದೆ ಹಲವಾರು ಯೋಜನೆಗಳು ಲಿಂಗರಿಂಗ್ ಆಗಿ ಅಲ್ಲೇ ಬಿದ್ದಿವೆ, ಅವೆಲ್ಲವುಗಳನ್ನು ಕೈಗೆತ್ತಿಕೊಳ್ಳಬೇಕಾಗಿರತಕ್ಕಂತದ್ದು। ಗ್ರಾಂಟಿನ್ ಏಡ್ ಸಂಸ್ಥೆಗಳು ಈ ಭಾಗದಲ್ಲಿ ಹೆಚ್ಚು, ಆದರೆ ಗ್ರಾಂಟ್ ಆಗದೇ ಸಾವಿರ ಸಾವಿರ ಶಿಕ್ಷಣ ಸಂಸ್ಥೆಗಳು ಇರುವಂತ ಹಿನ್ನೆಲೆಯೊಳಗೆ ಅವುಗಳ ಬಗ್ಗೆ ವಿಶೇಷ ಕಾಳಜಿ ಆಗಬೇಕಾಗಿದೆ। ಈ ಭಾಗದ ಜನರ ಹಲವಾರು ಬೇಡಿಕೆಗಳೇನಿವೆ ಅವುಗಳಿಗೆ ಬರೋ ದಿವಸಗಳಲ್ಲಿ ಸಾಕಷ್ಟು ಇಂಪು ಸಿಗುತ್ತದೆ, ಅವುಗಳ ಬಗ್ಗೆ ಬಸವರಾಜ ಬೊಮ್ಮಾಯಿ ಅವರು ನೂತನ ಮುಖ್ಯಮಂತ್ರಿಗಳು ವಿಶೇಷವಾಗಿರತಕ್ಕಂತ ಗಮನ ಹರಿಸ್ತಾರೆ ಹರಿಸಲಿ ಹಾಗೆ ಅಂತ ಹೇಳಿ ನಾನು ಈ ಸಂದರ್ಭದೊಳಗೆ ಹಾರೈಸಿ ಅವರಿಗೆ ಶುಭ ಕೋರ್ತೀನಿ। ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರ ವಿಜಯೋತ್ಸವ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ನಗರದ ತಂಗಾಕೋಟ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು। ಈ ಸಂದರ್ಭದಲ್ಲಿ ಬಿಜೆಪಿ ಗದಗ ಜಿಲ್ಲಾಧ್ಯಕ್ಷರಾದ ಮೋಹನ್ ಮಾಶೆಟ್ಟಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸಂಗಮೇಶ್ ದೊಂದೂರ, ಹಿರಿಯರಾದ ಶ್ರೀಪತಿ ಉಡುಪಿ, ಶಂಕರಪ್ಪ ಇಂಡಿ, ಗದಗ ನಗರ ಮಂಡಲ ಅಧ್ಯಕ್ಷರಾದ ಮಾಂತೇಶ್ ನಾಲ್ವಾಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಧವ್ ಗಣಾಚಾರಿ, ರಾಘವೇಂದ್ರ ಯಳವತ್ತಿ, ಉಮಾಕಾಂತ್ ಮೇರ್ವಾಡೆ, ಸುಧೀರ್ ಕಾಟಿಗರ್, ಕೆಕೆ ಮಳಗೌಡರ್, ರಾಚಯ್ಯ ಹೊಸಮಠ್, ಶರಣಪ್ಪ ಕಂಡೋಳಿ, ಶ್ರೀಮತಿ ಶಾರದಾ ಸಜ್ಜನ್, ಅಶ್ವಿನಿ ಜಗತಾಪ್, ಜಯಶ್ರೀ ಉಗ್ಲಾಟದ್, ಪಾರ್ವತಿ ಪಟ್ಟಣಶೆಟ್ಟಿ, ಪುಷ್ಪಾ ಪೂಜಾರ್, ಅಕ್ಕಮ್ಮ ವಸ್ತ್ರದ್, ಗೀತಾ ಮಾಳ್ಗಿಮಣಿ, ರಾಣಿ ಚಂದಾವರಿ, ಸ್ವಾತಿ ಅಕ್ಕಿ, ಜಯಶ್ರೀ ಭೈರ್ವಾಡೆ, ರತ್ನ ಕುರ್ಕೋಡ್ ಹಾಗೂ ಇನ್ನೂ ಹಲವಾರು ಕಾರ್ಯಕರ್ತರು, ಮುಖಂಡರುಗಳು, ಪಕ್ಷದ ಅಭಿಮಾನಿಗಳು ಉಪಸ್ಥಿತರಿದ್ದರು। ಲಕ್ಮಾಪುರ ಕಾಲೇಜು ಕೇಂದ್ರಕ್ಕೆ ಭೇಟಿ। ಲಕ್ಮಾಪುರ ನೆರೆ ಸಂತ್ರಸ್ತರ ಕಾಲೇಜು ಕೇಂದ್ರಕ್ಕೆ ಮಾಜಿ ಶಾಸಕ ಬಿಆರ್ ಯಾವಗಲ್ ಭೇಟಿ ನೀಡಿ ಸಂತ್ರಸ್ತರ ಅಳಲು ಕೇಳಿದರು। ಈ ಸಂದರ್ಭದಲ್ಲಿ ಅವರು ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಿದರು। ಇವತ್ತು ಈ ನೆರೆ ಸಂತ್ರಸ್ತರ ಪರಿಹಾರಕ್ಕೆ ಖುಷಿಯಾಗಿ
ಲಕ್ಮಾಪುರ ಗ್ರಾಮಸ್ಥರು ಪದೇ ಪದೇ ಅವರು ಪ್ರವಾಹಕ್ಕೆ ಈಡಾಗ್ತಾ ಇದ್ದಾರೆ ದುರ್ದೈವದ ಸಂಗತಿ ಇವತ್ತು ಅವ್ರನ್ನೆಲ್ಲ ಇಲ್ಲಿ ಮತ್ತೆ ಒಂದು ರೀತಿ ತಾತ್ಕಾಲಿಕವಾಗಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಜನರು ಸಮಾಧಾನ ಇದ್ದಾರೆ ಸಂತೃಪ್ತಿದ್ದಾರೆ ಅವ್ರ ಬೇಡಿಕೆ ಇಷ್ಟೇ ಇದು ನಮಗೆ ಶಾಶ್ವತ ಪರಿಹಾರ ಏನಾದರೂ ಒದಗಿಸ್ರಿ ಅಂತ ಹೇಳಿ ರಸ್ತೆ ಬಗ್ಗೆ ಸ್ಥಳಾಂತರದ ಬಗ್ಗೆ ವಿರೋಧ ಪಕ್ಷವಾಗಿ ವಿರೋಧ ಪಕ್ಷದ ಮಾಜಿ ಶಾಸಕನಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ಮೂಲಕ ತಾತ್ಕಾಲಿಕ ವ್ಯವಸ್ಥೆಯನ್ನು ನಿಲ್ಲಿಸಿ ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ಭಾಳ ದೀರ್ಘಕಾಲದ ಪ್ರಯತ್ನ ಆಗಬಾರ್ದು ತುರ್ತಾಗಿ ಕನಿಷ್ಠ ಮುಂದಿನ ವರ್ಷ ಬರೋದ್ರೊಳಗಾಗಿ ಅದು ಆಗಲಿ ಅಂತೇಳಿ ಹಾರೈಸ್ತೇನೆ ಪುನರ್ವಸತಿ ಬಗ್ಗೆ ಸ್ವಲ್ಪ ತೊಂದರೆ ಇದೆ ಸರ್ಕಾರದ ಮಟ್ಟದಲ್ಲಿ ಆಗ್ಬೋದೇನೋ ಅಂತೇಳಿ ನನ್ನ ಭಾವನೆ ಐತಿ ನಾನು ನಮ್ಮ ಸಿದ್ದರಾಮಯ್ಯವರು ಬರಬೇಕಾಗಿತ್ತು ಅವ್ರು ಹೇಳ್ಬೋದಾಗಿತ್ತು ವಿರೋಧ ಪಕ್ಷ ನಾಯಕರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ನಾವು ಸಹಿತ ಒತ್ತಾಯ ಮಾಡ್ತೇನೆ ಮತ್ತು ಇದಕ್ಕೊಂದೇನಾದರೂ ಶಾಶ್ವತವಾದ ಪರಿಹಾರವನ್ನು ಒದಗಿಸುವಂಥ ಕೆಲಸ ಕೂಡಲೇ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ಅದು ಅವರ ಪಕ್ಷದ ಆಂತರಿಕ ವಿಚಾರ ಇದು ಒಂಥರ ಈಗ ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರ ಬಗ್ಗೆ ಗೌರವ ಐತಿ ನಾನು ವೈಯಕ್ತಿಕ ಆತ್ಮವಂಚನೆ ಮಾಡ್ಕೋಬಾರ್ದು ಗೌರವ ಐತಿ ಆದರೆ ರಾಜಕೀಯವಾಗಿ ಆಡಳಿತ ದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಈಗೇನೋ ರಾಜಕೀಯ ಗೊಂದಲ ಆಗೈತಿ ಆಡಳಿತದ ಒಂಥರ ಸ್ಥಗಿತ ಆಗಿದೆ ಆಡಳಿತದಲ್ಲಿ ಚುರುಕುತನ ಇಲ್ಲ ಚಟುವಟಿಕೆ ಇಲ್ಲ ಯಾರು ಏನು ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಇದು ಸನ್ನಿವೇಶ ಹೇಗಿತ್ತು ಬಹುತೇಕ ಅದನ್ನು ಇದ್ದ ವ್ಯವಸ್ಥೆಯೊಳಗೆ ಯಡಿಯೂರಪ್ಪನವರು ಸೇರಿ ಇದನ್ನು ಚುರುಕು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇರದಂಥ ಪರಿಸ್ಥಿತಿ ಆಗಿತ್ತು ಹೊಸ ವ್ಯವಸ್ಥೆ ಬರಲಿ ಒಳ್ಳೆಯದಾಗಲಿ ಕೆಲಸ ಮಾಡಲಿ ಅಂತ ಹಾರೈಸಿ ಸಿದ್ಧಾರ್ಥನಗರದಲ್ಲಿ ಕೊರೋನಾ ಲಸಿಕೆ ಅಭಿಯಾನ ಕಾರ್ಯಕ್ರಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗದಗ್ ಹಾಗೂ ಡಾಕ್ಟರ್ ಎಚ್ ಕೆ ಪಾಟೀಲ್ ಅಭಿಮಾನಿ ಬಳಗ ಗದಗ್ ವತಿಯಿಂದ ಸಂಬಾಪುರ ರಸ್ತೆಯ ಸಿದ್ಧಾರ್ಥನಗರದಲ್ಲಿ ಸಮಾಜ ಬಾಂಧವರಿಗೆ ಕೊರೋನಾ ಲಸಿಕೆ ಅಭಿಯಾನ ಕಾರ್ಯಕ್ರಮ ಬುಧವಾರ ಜರುಗಿತು ಕೊರೋನಾ ಲಸಿಕೆಯು ಜೀವ ರಕ್ಷಕವಾಗಿದ್ದು ಸರ್ವರು ಕೊರೋನಾ ಲಸಿಕೆ ಪಡೆದು ಕೊರೋನಾ ರೋಗದಿಂದ ಮುಕ್ತವಾಗಲು ಡಾಕ್ಟರ್ ಎಚ್ ಕೆ ಪಾಟೀಲ್ ಶಾಸಕರು ಕರೆ ನೀಡಿದರು ದಲಿತ ಸಂಘರ್ಷ ಸಮಿತಿ ನಾಯಕರಾದ ಎಸ್ಎನ್ ಬಳ್ಳಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಆರೋಗ್ಯ ಇಲಾಖೆಯವರು ಕಾಲೋನಿಯ ಜನತೆಗೆ ಲಸಿಕೆ ನೀಡುವಂತೆ ಸೂಚನೆ ನೀಡಿದ ಡಾಕ್ಟರ್ ಎಚ್ ಕೆ ಪಾಟೀಲ್ರವರನ್ನು ಅಭಿನಂದಿಸಿ ಈ ದಿಸೆಯಲ್ಲಿ ಸಹಕಾರ ನೀಡಿದ ಸರ್ವರನ್ನು ಸ್ಮರಿಸಿದರು ದಲಿತ ಸಂಘರ್ಷ ಸಮಿತಿ ನಾಯಕರಾದ ಬಸವರಾಜ್ ಕಡೇಮನಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸಿದ್ದು ಪಾಟೀಲ್ ಧರ್ಮಣ್ಣ ಹೊಸ್ಮನಿ ಲಕ್ಷ್ಮಣ್ ಕಟ್ಟಿಮನಿ ಚಂದ್ರು ಚೌಹಾಣ್ ರವಿ ಹಾದಿಮನಿ ಹರೀಶ್ ಬಾವಿಮನಿ ರಾಜು ಸಾಬೋಜಿ ಮಂಜುನಾಥ್ ಹಾದಿಮನಿ ಹಾಗೂ ಡಾಕ್ಟರ್ ಮಹೇಶ್ ಕೊಪ್ಪಳ್ ಮುಂತಾದವರು ಭಾಗವಹಿಸಿದ್ದರು ವಿನಾಯಕ್ ಬಳ್ಳಾರಿ ಸ್ವಾಗತಿಸಿದರು ಗಣೇಶ್ ಹೊಸ್ಮನಿ ವಂದಿಸಿದರು ಇಪ್ಪತ್ತು ವರ್ಷದಿಂದ ಪರಿಸ್ಥಿತಿಗೆ ಇಲ್ಲ ಅವತ್ತಿನ ಕಾಲಘಟ್ಟದಲ್ಲಿ ಇರತಕ್ಕಂಥ 64 ಕುಟುಂಬಗಳಿಗೆ ಇಂಥ ದೊಡ್ಡದಾಗಿರ್ತಕ್ಕಂಥ ಸ್ಥಳದಲ್ಲಿ ಮನೆಗಳನ್ನು ಕಟ್ಟಿಸಿ 1 ರೂಪಾಯಿ ಕೂಡ ಕೊಟ್ಟಿಲ್ಲ ನೀವು ಜಾಗೆ ಸರ್ಕಾರನ ಮಾಡಿಸಿ ಮನೆಗಳನ್ನು ಕಟ್ಟಿಸಿದ್ದು ಕೂಡ ಸರ್ಕಾರನ ಮಾಡಿಸಿ ನಿಮ್ಮೆಲ್ಲರಿಗೂ ಗೃಹ ಪ್ರವೇಶ ಮಾಡಿ ನೆಮ್ಮದಿಯಿಂದ ಜೀವನ ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ ಎಚ್ ಕೆ ಪಾಟೀಲ್ ಸಾಹೇಬರಿಗೂ ಮತ್ತು ಅಭಿನಂದಿಸಿ ಕೂಡ ಕಡಿಮೆ ಅಂತಕ್ಕಂಥ ಮಾತು ಅದ್ರ ಜೊತೆಗೆ ಕಳೆದ ವರ್ಷ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಬಹಳ ಸಮಸ್ಯೆ ಇದೆ ತಾವೆಲ್ಲ ಬೆಳಗ್ಗೆ ಎದ್ದು ತಮ್ಮ ಬದುಕನ್ನ ಎಲ್ಲಿ ನೀವು ಆಯ್ಕೆ ಮಾಡ್ಕೊಂತೀರ ಅನ್ನೋದಾದ್ರೆ ಏನು ಇವತ್ತು ಬೀಸಾಕಿರ್ತಕ್ಕಂಥ ಆ ವಸ್ತುಗಳನ್ನು ನೀವು ನಸಿನಾಗಿ ಎದ್ದು ನೀವೆಲ್ಲ ಅವನ್ನ ಆಯ್ಕೆ ಮಾಡ್ಕೊಂಡ್ಬಂದು ನಿಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಜನರು ಆದರೆ ನಿಮ್ಮ ಬದುಕಿಗೆ ಭದ್ರತೆ ಇಲ್ಲ ಆರೋಗ್ಯದ ಬಗ್ಗೆ ಅಂತ ಮೊದಲೇ ಇಲ್ಲ ನೀವು ಆರೋಗ್ಯ ಅಂತ ನೋಡ್ಕೊಂತ ಕುಂತರೆ ಅವತ್ತಿನ ದಿವಸ ನಿಮ್ಗೆ ಊಟ ಇಲ್ಲ ಈಗ ಇಂಜೆಕ್ಷನ್ಗಳು ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಂಡ್ರೆ 4-5 ತಿಂಗಳುಗಳಾಯ್ತು ಆದರೆ ಆಸ್ಪತ್ರೆಯಲ್ಲಿ ಕ್ಯೂ ಹಚ್ಕೊಂಡು ದಿನಗಟ್ಟಲೆ ನಿಂತ್ಕೊಂಡು ನೀವಲ್ಲಿ ಅದನ್ನು ಮಾಡ್ಕೊಳ್ಳೋಕ್ಕಂತ ಆಗದೇ ಇರತಕ್ಕಂಥ ಪರಿಸ್ಥಿತಿ ಅಂಥ ಪರಿಸ್ಥಿತಿಯೊಳಗೆ ಸನ್ಮಾನ್ಯ ನಾವು ಎಚ್ ಕೆ ಪಾಟೀಲ್ ಸಾಹೇಬರಿಗೆ ನಾವು ಮನವಿ ಮಾಡಿಕೊಂಡು ಆದರೆ ಪ್ರತಿಫಲವೇ ಇವತ್ತು ಇಡೀ ಆರೋಗ್ಯ ಇಲಾಖೆನೇ ಬೇರೆ ಬೇರೆಯವರು ಬೇರೆ ಬೇರೆ ಕರೆ ಕಳಿಸ್ಕೊಂಡು ಮಾಡ್ಕೊಂತ ಆಮದ್ ಬರೀ ನಮಗೆ ಮಾಡೋರು ಯಾರು ನಮಗೆ ಧ್ವನಿ ಯಾರು ಶಕ್ತಿ ಯಾರು ಅಂಥವ್ರ ಹತ್ರ ನಾವು ಹೋದ್ವಿ ಅದರ ಪ್ರತಿಫಲವೇ ಇವತ್ತು ಸುಮಾರು 300 ಜನಗಳಿಗೆ ಆರೋಗ್ಯ ಇಲಾಖೆಯವರು ಇಲ್ಲಿ ಬಂದು ಸನ್ಮಾನ್ಯ ಎಚ್ ಕೆ ಪಾಳ ಸಾಹೇಬರ ಒಂದು ನೇತೃತ್ವದೊಳಗೆ ನಿಮಗೆಲ್ಲ ವ್ಯಾಕ್ಸಿನೇಷನ್ ಮಾಡ್ತಾ ಇದಾರೆ ಅನ್ನೋದಾದರೆ ನಿಜವಾಗಲೂ ನಾವೆಲ್ಲ ಹೆಮ್ಮೆ ಪಡ್ಬೇಕಾ ಅಂತಕ್ಕಂಥ ಮಾತು ಯಾಕೆ ನಾನು ಇದನ್ನು ಬಿಡಿಸಿ ಹೇಳ್ತೀನಿ ಅನ್ನೋದಾದರೆ
ಜೀವ ಬಹಳ ದೊಡ್ಡದ್ರಿ, ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಜೀವದ್ರೆ ನಾವು ಏನಲ್ಲ, ಸ್ವಲ್ಪ ಹಂಗ ನೆನಪು ಮಾಡ್ಕೊಡ್ರಿ. ಎರಡು ತಿಂಗಳ ಆಚೆಗೆ, ಮೂರು ತಿಂಗಳ ಆಚೆಗೆ, ಏಪ್ರಿಲ್ ಮೇ ಅಥವಾ ಮಾರ್ಚ್ ಹಿಂಗೆಲ್ಲ ನಾವು ಹೋದ್ರೆ ಎಂತೆಂಥವ್ರು ಕಳ್ಕೊಂಡಿವಿ. ನಮ್ಮ ಬಂಧುಗಳು, ನಮ್ಮ ಸಂಬಂಧಿಕರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೆಲ್ಲ ಶ್ರೀಮಂತಿಕಿದ್ರು ಸಹಿತ ಉಳಿಲಿಲ್ಲ. ಕಾರಣ ಈ ಮಹಾಮಾರಿ ಕೊರೋನಾದಿಂದ. ಆ ಕೊರೋನಾ ಅಂತಕ್ಕಂಥ ರೋಗ ಜಗತ್ತಿಗೆ ಕಂಟಕ ಆಗ್ಯದ. ಅದರಾಗ ವಿಶೇಷವಾಗಿ ನಮಗೆ ಅದು ಬಂತಂದ್ರೆ ದಕ್ಕಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಸಾಹೇಬರು ಎಲ್ಲೇ ಹೋದ್ರು ಸಹಿತ, ಮೊನ್ನೆ ಆಶ್ರಯಕಲ್ಲಿ ಹಾಕುವಾಗ ಬಸವರಾಜ ಕಡೆ ಮನೆಯನ್ನು ಕೊಡ್ಕೊಂಡು ಹೋದಾಗ ಅವತ್ತು ಸಾಹೇಬ್ರು ಹೇಳಿದ್ರು, ನೀವು ಎಷ್ಟೇ ತೊಂದರೆ ಇದ್ರೂ ಸಹಿತವಾಗಿ ನೀವು ಇಂಜೆಕ್ಷನ್ ಮಾತ್ರ ಮರಿಬೇಡ್ರಿ. ಯಾರೇ ಇದ್ರೂ ಸಹಿತವಾಗಿ ನೀವು ಆ ವ್ಯಾಕ್ಸಿನ್ ಬಗ್ಗೆ ನೀವೆಲ್ಲ ಎಲ್ರಿಗೂ ನೀವೆಲ್ಲ ಅವೇರ್ನೆಸ್ ಮೂಡಿಸ್ರಿ ಅಂತಕ್ಕಂಥ ಮಾತು ಹೇಳಿದ್ರಲ್ಲ. ನಿಜವಾಗಲೂ ಬಡವ್ರ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲ ಜನರ ಬಗ್ಗೆ, ಎಲ್ಲ ಜನರ ಜೀವದ ಬಗ್ಗೆ ಎಷ್ಟೊಂದು ಕಾಳಜಿ ಐತೆ ಅನ್ನೋದಾದ್ರೆ ನೋಡಿ, ಒಂದು ಮಾತು ನೆನಪು ಬರ್ತದೆ. ಇಡೀ ಕರ್ನಾಟಕದೊಳಗಣ ವೆಂಟಿಲೇಟರ್ ಬಗ್ಗೆ ಅವತ್ತಿನ ದಿನ ಈ ಬೆಡ್ ಬಗ್ಗೆ ಎಷ್ಟು ಸಮಸ್ಯೆ ಇತ್ತು, ರೊಕ್ಕ ಕೊಡ್ತಾರೆ ಕೂಡ ಆಗ್ತಿರ್ಲಿಲ್ಲ. ಸಾಹೇಬರಿಲ್ಲ ಸರ್, ಅದು ಹಂಚ್ಕೋಬೇಕು ನೋಡಿ. 125ಕ್ಕಿಂತಲೂ ಅಧಿಕ ವೆಂಟಿಲೇಟರ್ ಯಾವುದಾದ್ರೂ ಜಿಲ್ಲೆಯಲ್ಲಿ ಆಸ್ಪತ್ರೆಯಲ್ಲಿ ಇತ್ತು ಅನ್ನೋದನ್ನು ಅದು ಗದಗದಲ್ಲಿ ಮಾತ್ರ ಸನ್ಮಾನ ಎಸ್ಕೆಪಾಳ ಸರ್ ಮುಖಾಂತರ ತೆಗೆದುಕೊಂಡು ಬಂದಿರತಕ್ಕಂಥ ಡಾಕ್ಟರ್ ಮಹೇಶ್ ಕೊಪ್ಪಳ್ ಅವರೇ ಹಾಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವರು, ಗೆಳೆಯರೇ, ತಾಯಂದಿರು, ಈಗಾಗಲೇ ಬಳ್ಳಾರಿ ಗುರುಗಳು ಸಾಕಷ್ಟು ವಿಚಾರ ಹೇಳಿದರು. ಇದು ಭಾಷಣದ ಸಂದರ್ಭ ಅಲ್ಲ, ನಿಮಗೆಲ್ಲರಿಗೂ ಇಂಜೆಕ್ಷನ್ ಮಾಡಿಸ್ಬೇಕು. ಈಗ ಯಾರು ಒಬ್ಬರು ಯಾವುದೇ ಕಾರಣ ಹೇಳಿ ಇಂಜೆಕ್ಷನ್ ತಪ್ಪಿಸ್ಕೋಬೇಡ್ರಿ. ಈ ಕೊರೋನಾ ಮಹಾಮಾರಿ ಇಷ್ಟು ಕೆಟ್ಟೈತಲ್ಲ, ಇದು ಶ್ರೀಮಂತರು ಬಂತು ಅಂದರೆ ಸ್ವಲ್ಪ ತ್ರಾಸು ತೊಗೊಂಡು ಭಾಳ ಸಂದರ್ಭದಾಗ ಉಳ್ಕೊತಾರೆ. ಈ ಬಡವ್ರಿಗೆ ಬಂತಂದ್ರಂತೂ ಉಳಿದಿದ್ದ ಕಡಿಮೆ. ಬಳ್ಳಾರಿ ಮಾಸ್ತರಿಗೆ ಅದರ ಅನುಭವ ಕೇಳಿ, ಅವರು ಸರ್ಕಾರ ಬಾಗಿಲ ಬಡ್ದ ಬಂದ ವಾಪಸ್ ಬಂದೇನಂದ್ರೆ ಸರ್, ತಮ್ಮ ಆಶೀರ್ವಾದ ವಾಪಸ್ ಬಂದ ನಾನು ಬದಿಗೆ ಬಂದೇನಂದ್ರೆ ಸರ್. ನಾ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಈ ಮೂರನೇ ಅಲೆ ಅಂತೇನು ಕೇಳ್ತಾ ಇದ್ದೀರಲ್ಲ ನೀವು, ಆ ಮೂರನೇ ಅಲೆ ಬಂತು ಅಂದ್ರೆ ಒಂದನೇ ಅಲೆಯೊಳಗೆ ಎರಡನೇ ಅಲೆಯೊಳಗೆ ಏನರ ಮಾಡಿ ಉಳಿಸ್ಕೊಳಕ್ಕೆ ಸಾಧ್ಯ ಇತ್ತು. ಆಕ್ಸಿಜನ್ ಕೊಟ್ಟು ಉಳಿಸ್ಕೊಳಕ್ಕೆ ಸಾಧ್ಯ ಇತ್ತು, ರೆಮ್ಡಿಸಿವಿರ್ ಕೊಟ್ಟು ಉಳಿಸ್ಕೊಳಕ್ಕೆ ಸಾಧ್ಯ ಇತ್ತು, ವೆಂಟಿಲೇಟರ್ ಹಚ್ಚಿ ಉಳಿಸ್ಕೊಳಕ್ಕೆ ಸಾಧ್ಯ ಇತ್ತು, ಉಳಿಸ್ಕೊಂಡ್ವಿ ಅಂದರೆ ಭಾಳ ಮಂದಿನ ಉಳಿಸ್ಕೊಂಡ್ವಿ. ಆದರೆ ಈ ಮೂರನೇ ಅಲೆ ಬಂತು ಅಂದರೆ ಯಾರಿಗೆ ವ್ಯಾಕ್ಸಿನ್ ಆಗಿರೋಂಗಿಲ್ಲ ಅವ್ರನ್ನ ಉಳಿಸ್ಕೊಳ್ಳೋದು ಭಾರಿ ಕಠಿಣ. ದೇವರ ಉಳಿಸಿದ್ರೆ ಉಳಿಸ್ಕೊತು ಮನುಷ್ಯರು ಉಳಿಸ್ಕೊಳಕ್ಕಾಗೋದಿಲ್ಲ ಅನ್ನುವಷ್ಟು ಭಯದ ವಾತಾವರಣ ಈಗಾಗಲೇ ತಜ್ಞರು ನಮಗೆ ಮೂಡಿಸಿದ್ದಾರೆ. ಆದ್ದರಿಂದ ಮೂರನೇ ಅಲೆ ಪ್ರಾರಂಭ ಆಗೋಕ್ಕಿಂತ ಮೊದಲು ನಾವೆಲ್ಲರೂ ಮೊದಲನೇ ವ್ಯಾಕ್ಸಿನ್ ಲಸಿಕೆ ಒಂದನೇದ್ದು, ಅದ್ರ ಜೊತೆಗೇ ಲಸಿಕೆ ಎರಡನೇದ್ದು ಹಾಕ್ಸ್ಕೋಬೇಕಾಗಿರ್ತದೆ, ಸೆಕೆಂಡ್ ಡೋಸು, ಅವೆರಡೂ ಹಾಕ್ಸ್ಕೋಬೇಕು. ಈಗ ನಿಮ್ಮ ಕಾಲನಿಗೆ ಎಷ್ಟು ಬೇಕು ಅಷ್ಟು ವ್ಯಾಕ್ಸಿನ್ ತೊಗೊಂಡು ಬಂದಾರೆ ಅವರು ಡಾಕ್ಟ್ರು. ಇವತ್ತು ಎಲ್ಲರೂ ಹಾಕ್ಸ್ಕೊಂಬಿಡ್ರಿ ಅಂದರೆ ಎರಡನೇ ಡೋಸು ಯಾವಾಗ ತೊಗೊಂಡ್ಬರ್ತೀವಿ ಅನ್ನೋದನ್ನು ಅವರು ಸೂಕ್ಷ್ಮವಾಗಿ ನಿಮಗೆ ಹೇಳ್ತಾರೆ. ಅದನ್ನು ನೀವು ಎಲ್ಲರೂ ಹಾಕ್ಸ್ಕೋಬೇಕು. ಎಲ್ಲರೂ ಗಂಡ್ಮಕ್ಕಳು ಹೆಣ್ಮಕ್ಕಳು ಯಾರನ್ನೂ ಬಿಡಬೇಡ್ರಿ. ಯಾಕೇನ್ ಬಿಡು ಮುದುಕಿ ಅಂತ ಬಿಡಕ್ಕೆ ಹೋಗಬೇಡ್ರಿ. ಮುದುಕರಿಗೂ ಹಾಕ್ಸ್ಬೇಕು. 18 ವರ್ಷದ ನಂತರ ಇರತಕ್ಕಂಥ ಎಲ್ಲರಿಗೆ ನೀವು ವ್ಯಾಕ್ಸಿನ್ ಹಾಕ್ಸೋದ್ರ ಮೂಲಕ ನೀವು ನಿಮ್ಮವ್ರನ್ನ ರಕ್ಷಣೆ ಮಾಡಿರಿ. ನೀವು ಹಾಕ್ಸ್ಕೊಳ್ಳೋದ್ರಿಂದ ನೀವು ಬಚಾವಾದ್ರಿ. ನೀವು ಇನ್ನೊಬ್ಬರಿಗೆ ಹಾಕ್ಸಿದ್ರಿ ಅಂದ್ರೆ, ಒತ್ತಾಯ ಮಾಡಿ ಹಾಕ್ಸಿದ್ರಿ ಅಂದ್ರೆ, ಅವಾಗ ನೀವು ಮತ್ತೊಬ್ಬರನ್ನೂ ಉಳಿಸ್ದಂಗೆ, ಅವ್ರನ್ನ ರಕ್ಷಣೆ ಮಾಡ್ದಂಗೆ. ವಿತರಣಾ ಕಾರ್ಯಕ್ರಮ
ಫ್ಯಾಬ್ರಿಕೇಶನ್ ಹಾಗೂ ವೆಲ್ಡಿಂಗ್ ಕೆಲಸಗಾರರ ಸಂಘ ಹಾಗೂ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಕಿಟ್ ವಿತರಣಾ ಕಾರ್ಯಕ್ರಮ ಜರುಗಿತು. ಅಸಂಘಟಿತ ಕಾರ್ಯ ಸರ್ಕಾರ ಮುಂದುವರೆದ ಮುಂದಾಣೆ ಗೃಹ ಕಾರ್ಮಿಕರಾಗಲಿ ಕಟ್ಟಡ ಕಾರ್ಮಿಕರಾಗಲಿ ಗ್ರಾಮೀಣ ನಮ್ಮ ಸಿಟಿಯಾಗಿರುವಂತಹ ಈಗ ಒಂದನೇ ರೂಪಾಯಿ ಅಂತಂದ್ರೆ ಒಂದಿಗೂ ನಾವು ಸಂಘಟಿತರಾಗಬೇಕು. ದೊಡ್ಡ ಶಕ್ತಿನ ಸಂಘಟನೆ ನಾವು ಬರೀ ಹಂಗ ಹೋಗಿ ಒಬ್ಬರು ಹೋಗಿ ಮಾತ್ರ ಕಾಣಂಗಿಲ್ಲ. ನಾನು ಇರ್ಫಾನ್ ಡಬ್ಬಳ ಅವರಿಗೆ ಸಲಹೆ ಸೂಚನೆ ಕೊಡ್ತೇನೆ. ಆ ಒಂದು ಉತ್ತಮ ರೀತಿಯಲ್ಲಿ ಇರ್ತಕ್ಕಂಥ ಗುರುತಿನ ಚೀಟಿಯನ್ನ ನೀವೆಲ್ಲ ಕಾರ್ಮಿಕರಿಗೆ ಮುಂದೆ ಕೊಡಮಾಡಿ ನೀವೆಲ್ಲರೂ ಅದನ್ನ ಪೂರಕ ವಾತಾವರಣದಿಂದ ಮತ್ತೆ ನಿಸ್ವಾರ್ಥ ಸೇವೆಯಿಂದ ನೀವು ಸಹಿತ ಸಂಘದ ಸದಸ್ಯರಾಗಿ ಪಡ್ಕೊಳ್ರಿ ಅನ್ನುವಂಥ ಎಲ್ಲ ಕೆಲಸವು ತನ್ನ ತನ್ನ ಜಾಗದಲ್ಲಿ ಮಹತ್ವವನ್ನು ಹೊಂದಿದೆ. ಹೀಗಾಗಿ ನಾವು ನಮ್ಮ ಪ್ರಾಮಾಣಿಕತೆ ಇದ್ದಾಗ ಅದರ ಪ್ರತಿಫಲ ಒಳ್ಳೆಯದಾಗಿ ಸಿಕ್ಕೇ ಸಿಗುತ್ತೆ, ಅದಂತೂ 100%. ಅದರ ಬಗ್ಗೆ ಎರಡು ಮಾತಿಲ್ಲ. ಹೀಗಾಗಿ ಅಲ್ಲಿ ಸರ್ಕಾರದ ಅನೇಕ ಇಲಾಖೆಗಳಿಂದ ಸಿಗ್ತಕ್ಕಂಥ ಸೇವೆಗಳನ್ನ ತಾವೆಲ್ಲ ಪಡ್ಕೊಳ್ಳಿ. ಇವತ್ತಿನ ದಿವಸ ನಮ್ಮ ಸಂಘದ ಪರವಾಗಿ ಅಂದರೆ ಫ್ಯಾಬ್ರಿಕೇಶನ್ ಕೆಲಸಗಾರ ವೆಲ್ಡಿಂಗ್ ಫ್ಯಾಬ್ರಿಕೇಶನ್ ವೆಲ್ಡಿಂಗ್ ಕೆಲಸಗಾರರ ಸಂಘ ಹಾಗೂ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ನಾವು ಈ ಕಿಟ್ ವಿತರಣ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಾವು ನಮ್ಮ ಯಾರ್ಯಾರು ಕಾರ್ಮಿಕರ ಕಾರ್ಡ್ ಅದಾವೋ ಅವ್ರ ಕಾರ್ಡು ಆಮೇಲೆ ಆಧಾರ್ ಕಾರ್ಡ್ ಇಸ್ಕೊಂಡು ಏನು ಕಾರ್ಮಿಕರ ನಿರ್ದೇಶನ ಕೊಟ್ಟಾರ ಕಾರ್ಮಿಕ ಇಲಾಖೆದವ್ರು ಆ ಪರ್ ಕಾರ್ಡ್ ಇಸ್ಕೊಂಡು ಅವ್ರ ಕಡೆ ಪರ್ಮಿಷನ್ ತೊಗೊಂಡು ಅವ್ರು ಚೆಕ್ಕಿಂಗ್ ಮಾಡಿದ ಮೇಲೆ 78 ಕಿಟ್ಗಳನ್ನು ನಾವು ಇವತ್ತಿನ ದಿವಸ ತೊಗೊಂಡ್ಬಂದೀವಿ. ಇನ್ನು ನಮ್ಮ ಕಡೆ 150 ಕಿಟ್ಟಿಂದ ಲಿಸ್ಟ್ ಐತಿ. ನಾವು ಅದೆಲ್ಲ ಕಿಟ್ಗಳನ್ನು ಕೂಡ ಕಾರ್ಮಿಕ ಇಲಾಖೆಯಿಂದ ಇಸ್ಕೊಂಡು ಎಲ್ಲ ಕಾರ್ಮಿಕರಿಗೆ ಮುಟ್ಟುವಂಥ ಪ್ರಯತ್ನ ನಮ್ಮ ಸಂಘದ ವತಿಯಿಂದ ನಾವು ಮಾಡಲಿಕ್ಕಿರ್ತೀವಿ. ಈ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರಿಗೆ ಕರೆದು ಅವರ ಹೆಸರು ನೋಂದಾಯಿಸಿದ ಪ್ರಕಾರ ಎಲ್ಲರಿಗೂ ನಾವು ಇವತ್ತಿನ ದಿವಸ ಕಾರ್ಮಿಕರ ಇಲಾಖೆಯಲ್ಲಿ ಕಿಟ್ಟನ್ನು ಹಂಚನೆ ಮಾಡಿಕೊಟ್ಟಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಎಲ್ಲ ಸದಸ್ಯರು ನಿರ್ದೇಶಕರು ಭಾಗಿಯಾಗಿ ಅವರ ಪರಿಶ್ರಮದಿಂದ ಅವರ ಒಂದು ಸಹಾಯದಿಂದ ಇವತ್ತು ನಾವು ಏನು ಇದು ಕಿಟ್ ಕಾರ್ಯಕ್ರಮ ಕೊಡುವಂಥ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸದಸ್ಯರ ಇದರೊಳಗೆ ದುಡಿದಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಎಲ್ಲ ನಿರ್ದೇಶಕ ಪರವಾಗಿ ಎಲ್ಲ ಕಾರ್ಮಿಕರಿಗೆ ಕಿಟ್ಟನ್ನು ವಿತರಣಾ ಕಾರ್ಯಕ್ರಮ ಇವತ್ತಿನ ದಿವಸ ಮಾಡಿದ್ದೀವಿ. ನಾನು ಮೊಹಮ್ಮದ್ ಇರ್ಫಾನ್ ಡಂಬಳ್, ಗದಗ. ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಪುನರಾರಂಭಿಸಲು ಮನವಿ. ಗದಗ ನಗರದ ಗಂಗಾಪುರ ಪೇಟೆಯಲ್ಲಿರುವ ಮಾನವ ಚಾಲಿತ ರೈಲ್ವೆ ಗೇಟ್ ಸಂಖ್ಯೆ 32ಗೆ ಸ್ಥಗಿತಗೊಂಡ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಪುನರಾರಂಭಿಸಬೇಕು ಮತ್ತು ಭಾರಿ ತೆಗ್ಗುಗಳಿಂದ ಕೂಡಿದ ಹೊಂಬಳ್ಳಾಕ ರಸ್ತೆಯು ಈ ಕೂಡಲೇ ಸಂಬಂಧಿಸಿದವರ ಮೂಲಕ ರಿಪೇರಿ ಮಾಡಿಸಲು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿ ಹೊಂಬಳ್ಳಾಕ ಜನತಾ ಕಾಲೋನಿ ಅಭಿವೃದ್ಧಿ ಪರ ಸೇವಾ ಸಂಘದಿಂದ ಸಂಘದ ಅಧ್ಯಕ್ಷರಾದ ಕೃಷ್ಣ ಎಚ್ ಹಡಪದ್ ನೇತೃತ್ವದ ನಿಯೋಗವು ಗದುಗಿನ ಶಾಸಕರಾದ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಶಾಸಕರಾದ ಡಾಕ್ಟರ್ ಎಚ್ ಕೆ ಪಾಟೀಲ್ ರವರು ಸಂಘದ ಮನವಿ ಸ್ವೀಕರಿಸಿ ಮಾತನಾಡಿ ಸ್ಥಗಿತಗೊಂಡ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಸಂಬಂಧಪಟ್ಟವರೊಂದಿಗೆ ಚರ್ಚಿಸಿ ಸಂಬಂಧಿಸಿದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯು ಪುನರಾರಂಭಿಸಲು ಅಗತ್ಯ ಕ್ರಮ ವಹಿಸಲಾಗುವುದು ಮತ್ತು ಹದಗೆಟ್ಟಿರುವ ಹೊಂಬಳ್ಳಾಕ ರಸ್ತೆ ರಿಪೇರಿಗಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಕೂಡಲೇ ರಸ್ತೆ ರಿಪೇರಿ ಮಾಡುವಂತೆ ಸೂಚನೆ ನೀಡಿ ಈ ಭಾಗದ ಜನಸಾಮಾನ್ಯರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹೊಂಬಳ್ಳಾಕ ಜನತಾ ಕಾಲೋನಿ ಅಭಿವೃದ್ಧಿಪರ ಸೇವಾ ಸಂಘದ ಪದಾಧಿಕಾರಿಗಳಾದ ಉಮೇಶ್ ಬೆಳ್ದಡಿ, ರಾಜು ಅಗಸಿಮನಿ, ಮೋಹನ್ ಚಲ್ವಾದಿ ಹಾಗೂ ಓಣಿಯ ಹಿರಿಯರು ಸಂಘದ ಪ್ರಮುಖರು ಹಾಜರಿದ್ದರು.
ನಾಗಸಮುದ್ರದಲ್ಲಿ ಶ್ರೀ ಹಡ್ಪದಪ್ಪಣ್ಣನವರ ಜಯಂತ್ಯುತ್ಸವ ಆಚರಣೆ. ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ಶ್ರೀ ಹಡ್ಪದಪ್ಪಣ್ಣನವರ 887ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ನೀಲವ ಮಣ್ಣೂರು, ಮಂಜುನಾಥ್ ಪರ್ವತಗೌಡರ, ಬಸನಗೌಡ ಪಾಟೀಲ್, ನಿಂಗಪ್ಪ ಮಣ್ಣೂರು, ಅಕಬರ್ ಹೊಸಳಿ, ಭೀಮಸೀಟಗಿ, ಸಂಜೀವ್ ಇಟಗಿ, ಶರಣಪ್ಪ ಹಡ್ಪದ್, ಹನುಮಂತ್ ಹಡ್ಪದ್, ಸಂತೋಷ್ ಹಡ್ಪದ್ ಊರಿನ ಗ್ರಾಮಸ್ಥರೆಲ್ಲರೂ ಪಾಲ್ಗೊಂಡಿದ್ದರು. ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಹಾಗೂ ಗದಗ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಅಂಗನವಾಡಿ ಮಕ್ಕಳು ಹಾಗೂ ಗರ್ಭಿಣಿಯರಿಗೆ ವಿತರಿಸುವ ಪೌಷ್ಟಿಕ ಆಹಾರದ ಭಾಗವಾಗಿರುವ ಮೊಟ್ಟೆ ನೀಡಿಕೆಯ ಟೆಂಡರ್ ನೀಡುವಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದ್ದು ಈ ಬಗ್ಗೆ ತನಿಖೆ ನಡೆಸುವಂತೆ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಹಾಗೂ ಗದಗ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಂಟಿಯಾಗಿ ಸೋಮವಾರ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಹುಯಿಲ್ಗೋಳ್ ನಾರಾಯಣರಾವ್ ವೃತ್ತದಲ್ಲಿ ಮೊಟ್ಟೆ ಹಿಡಿದುಕೊಂಡು ಘೋಷಣೆ ಕೂಗುತ್ತಾ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಮಕ್ಕಳ ಮೊಟ್ಟೆಯ ಕದಿಯುವ ಕಳ್ಳ ಸಚಿವೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಶೋಕ್ ಮಂದಾಲಿ, ಗದಗ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷೆ ನೀಲಮ್ಮ ಬೋಳನವರ್, ಉಮರ್ ಫಾರೂಕ್ ಹುಬ್ಬಳ್ಳಿ, ಕೆಪಿಸಿಸಿ ಸಂಯೋಜಕಿ ಹಾಗೂ ಗದಗ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತ ದೊಡ್ಮನಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಶಕುಂತಲಾ ಮೂಲಿಮನಿ, ನಗರಸಭೆ ಮಾಜಿ ಅಧ್ಯಕ್ಷೆ ಶಿವಲೀಲಾಕಿ, ಗದಗ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರುತಿ ಕಮ್ತರ್, ಸಂಘಟನಾ ಕಾರ್ಯದರ್ಶಿ ಮೇಘಾ ಮುದ್ಗಲ್, ಕುಸುಮಾ ಬೆಳಗಟ್ಟಿ, ಶಾಂತಾ ವಾಸನದ್, ಭಾಗ್ಯಶ್ರೀ ಬಾಬಣ್ಣ, ದ್ರಾಕ್ಷಾಯಣಿ ಕರಿಬಿಷ್ಟಿ, ದ್ರಾಕ್ಷಾಯಣಿ ಹಾಸಲ್ಕರ್, ಲಕ್ಷ್ಮವ್ವ ಕುರಿ, ಪದ್ಮಾವತಿ ಠಾಕೂರ್, ಶೈಲಜಾ ಜೋಶಿ ಸೇರಿ ಅನೇಕರು ಭಾಗವಹಿಸಿದ್ದರು. ಕೃಷಿಗೆ ಸಂಬಂಧಪಟ್ಟ ಎಲ್ಲ ಸಾಲಗಳನ್ನು ಮನ್ನಾ ಮಾಡಲು ಕಳಸಾ ಬಂಡೂರಿ ಹೋರಾಟ ಸಮಿತಿ ಆಗ್ರಹ. ಕೃಷಿಗೆ ಸಂಬಂಧಪಟ್ಟಂತೆ ರೈತರು ಸರ್ಕಾರಿ ಮತ್ತು ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ತೆಗೆದುಕೊಂಡಿರುವ ವಿವಿಧ ಸಾಲಗಳನ್ನು ಮನ್ನಾ ಮಾಡುವುದರ ಜೊತೆಗೆ ಕಳಸಾ ಬಂಡೂರಿ ಹಳ್ಳಗಳನ್ನು ಮಲಪ್ರಭಾ ನದಿಗೆ ಜೋಡಣೆ ಮಾಡಲು ಒತ್ತಾಯಿಸಿ ಮಂಗಳವಾರ ಕಳಸಾ ಬಂಡೂರಿ ಹೋರಾಟ ಸಮಿತಿಯ ವತಿಯಿಂದ ಗದಗ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಕಳಸಾ ಬಂಡೂರಿ ಹೋರಾಟ ಸಮಿತಿ ಅಧ್ಯಕ್ಷ ವಿಜಯ್ ಕುಲಕರ್ಣಿ, ಗದಗ ಜಿಲ್ಲಾ ಅಧ್ಯಕ್ಷ ವಸಂತ್ ಪಡಗದ್, ಅರುಣ್ ಕುಮಾರ್ ಹೊಂಬಳ, ಆನಂದ್ ಗವಳಿ, ಆನಂದ್ ತೊಂಡಿಹಾಳ್, ನಾಗೇಶ್ ಅಕೋಜಿ, ವಿಜಯ್ ಪೋತಿನ್, ಅನಿಲ್ ಕಡ್ಲಿಕೊಪ್ಪ, ವಿಶಾಲ್ ಮುಂಡರ್ಗಿ, ಮಾರುತಿ ಬಡಗೇರ್, ಮಲ್ಲಪ್ಪ ಗೋನಾಳ್, ನದಫ್ಸಾಫ್ ಕಿಲ್ಲೆದಾರ್, ಅಂದಯ್ಯ ಹಿರೇಮಠ್, ಮಂಜುನಾಥ್ ಕುಟ್ಕೋಟಿ, ಸುನಿಲ್ ಮುದೇನ್ಗುಡಿ, ಜಗದೀಶ್ ಕಂಠಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ. ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿ ಇನ್ ಅಸೋಸಿಯೇಷನ್ ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸಂಸ್ಥೆಯು ಪ್ರತಿ ವರ್ಷವೂ ಕೊಡುವ ಗೌರವ ಡಾಕ್ಟರೇಟ್ ಪುರಸ್ಕಾರವು ಗದಗ ಬಿಡಗಿರಿಯ ಶಂಭುಲಿಂಗಯ್ಯ ಮುಂಡರ್ಗಿಮಠ್ ಇವರಿಗೆ ಲಭಿಸಿದೆ. ಜುಲೈ 24ರಂದು ತಮಿಳುನಾಡಿನ ಹೊಸೂರಿನ ಕ್ಲಾರಿಸ್ತಾ ಹೋಟೆಲ್ನಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಸೋಷಿಯಲ್ ಸರ್ವಿಸ್ ಅಂಡ್ ಹ್ಯುಮಿನಿಟಿಗಾಗಿ ಕೊಡಮಾಡುವ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬೆಂಗಳೂರಿನ ಯೂನಿವರ್ಸಲ್ ಡೆವಲಪ್ಮೆಂಟ್ ಅಕಾಡೆಮಿ ಸಂಸ್ಥೆ ಅಧ್ಯಕ್ಷರಾದ ಡಾ ಕೆ ಪ್ರಭಾಕರ್ ಚೇರ್ಮನ್, ಡಾ ಸಿಪಾಲ್, ಡಾ ಶಿವಕುಮಾರ್ ಐಪಿಎಸ್, ಡಾ ಕೆ ಎ ಮನೋಹರನ್ ಎಂಎಲ್ಎ ತಮಿಳುನಾಡು ಅವರ ಸಮ್ಮುಖದಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರವಾಹ ಪರಿಸ್ಥಿತಿ ಪರಿಶೀಲನಾ ಸಭೆ. ಪ್ರಸಕ್ತ ಸಾಲಿನಲ್ಲಿ ಆದ ಪ್ರವಾಹ ಹಾಗೂ ಮಳೆಯಿಂದ ಹಾನಿಗೊಳಗಾದ ಮನೆ ಮತ್ತು ಬೆಳೆ ಹಾನಿ ಸಮೀಕ್ಷೆಯನ್ನು ಶೀಘ್ರ ಕೈಗೊಂಡು ಪರಿಹಾರ ವಿತರಣೆಗೆ ಮುಂದಾಗುವಂತೆ ಜಿಲ್ಲಾಧಿಕಾರಿ ಎಂ ಸುಂದರೇಶ್ ಬಾಬು ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಜಿಲ್ಲಾಡಳಿತ ಭವನದ ವಿಡಿಯೋ ಸಭಾಂಗಣದಲ್ಲಿ ಮಂಗಳವಾರ ಸಾಯಂಕಾಲ ಜರುಗಿದ ಪ್ರವಾಹ ಪರಿಸ್ಥಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಸೂಕ್ತ ನಿರ್ವಹಣೆ ಕುರಿತಂತೆ ತಾಲೂಕು ಆಡಳಿತಗಳಿಗೆ ಸೂಚಿಸಿದರು. ಈಗಾಗಲೇ ಲಕ್ಮಾಪುರ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲು ಕ್ರಮ ವಹಿಸಲಾಗುತ್ತಿದೆ. ಜೊತೆಗೆ ವಿಠಲಾಪುರ ಗ್ರಾಮ ಸ್ಥಳಾಂತರಕ್ಕೆ ಸಂಬಂಧಿಸಿದಂತೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದ್ದು ಶೀಘ್ರಗತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ತಹಶೀಲ್ದಾರರಿಗೆ ಸೂಚಿಸಿದರು. ಕೊಣ್ಣೂರು ಗ್ರಾಮಸ್ಥರ ವಿವಿಧ ಬೇಡಿಕೆ ಹಾಗೂ ಕುಂದು ಕೊರತೆಗಳನ್ನು ಪರಿಹರಿಸಲು ತಹಶೀಲ್ದಾರ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಿಯಾಶೀಲರಾಗಬೇಕು. ಒಟ್ಟಾರೆ ಶಾಶ್ವತ ಪರಿಹಾರಕ್ಕೆ ಕ್ರಮ ವಹಿಸಬೇಕು ಎಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತ್ ಎಸ್, ಅಪರ ಜಿಲ್ಲಾಧಿಕಾರಿ ಸತೀಶ್ ಕುಮಾರ್ ಎಂ, ಉಪವಿಭಾಗಾಧಿಕಾರಿ ರಾಯಪ್ಪ ಹುಣಸಗಿ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರು, ತಹಶೀಲ್ದಾರರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಮಹರ್ಷಿ ವಾಲ್ಮೀಕಿ ಭವನಕ್ಕೆ ರಸ್ತೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಆಗ್ರಹ. ನಗರದಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣಗೊಂಡು 6 ವರ್ಷ ಕಳೆದರೂ ರಸ್ತೆ ಹಾಗೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದ್ದು ಕೂಡಲೇ ಶಾಸಕ ಡಾ ಎಚ್ ಕೆ ಪಾಟೀಲರು, ಜಿಲ್ಲಾಧಿಕಾರಿ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಹಾಗೂ ನಗರಸಭೆ ಪೌರಾಯುಕ್ತ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಸಮಾಜದ ವಿವಿಧ ಸಂಘಟನೆಗಳಿಂದ ಹೋರಾಟ ಮಾಡಲಾಗುವುದು ಎಂದು ವಾಲ್ಮೀಕಿ ನಾಯಕ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಬೆಳ್ದಡಿ ಹಾಗೂ ಯುವ ಘಟಕದ ಅಧ್ಯಕ್ಷ ಅನಿಲ್ ಸಿದ್ದಮ್ಮನಹಳ್ಳಿ ಅವರು ತಿಳಿಸಿದ್ದಾರೆ. ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ. ಅಂಜುಮನ್ ಇ ಇಸ್ಲಾಂ ಶಿಕ್ಷಣ ಸಂಸ್ಥೆಯ ಕರ್ನಾಟಕ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಜೂನ್ 2021 ಪಿಯುಸಿ ದ್ವಿತೀಯ ವರ್ಷದ ವಿಜ್ಞಾನ ವಿಭಾಗದಲ್ಲಿ ಸೌಮ್ಯ ಮನ್ನಂಗಿ ಶೇಕಡ 93, ಭೀಮವ್ವ ಖಾನಾಪುರ್ ಶೇಕಡ 91, ದೀಪಾ ಭಂಗಿ ಶೇಕಡ 89, ವಾಣಿಜ್ಯ ವಿಭಾಗದಲ್ಲಿ ಆಸ್ಮಾ ಗರಡಿಮನಿ ಶೇಕಡ 88, ಸಾಜಿದ್ ಮುಂಡರ್ಗಿ ಶೇಕಡ 83, ವಿನಾಯಕ್ ಹುಬ್ಬಳ್ಳಿ ಶೇಕಡ 81 ಅಂಕಗಳನ್ನು ಪಡೆದು ಸಾಧನೆಗೈದ ಈ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂಜುಮನ್ ಇ ಇಸ್ಲಾಂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಪ್ರಾಚಾರ್ಯರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಶುಭ ಕೋರಿದ್ದಾರೆ. ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಪ್ರತ್ಯೇಕ ಮನವಿ ಸಲ್ಲಿಕೆ. ಗದಗ ಜಿಲ್ಲಾ ಸ್ಲಂ ಸಮಿತಿ ಅಧ್ಯಕ್ಷರಾದ ಇಮ್ತಿಯಾಜ್ ಆರ್ ಮಾನ್ವಿ ಅವರು ಮಾತನಾಡಿ, ಗದಗ ನಗರದಲ್ಲಿಯ ಸ್ಲಂ ಪ್ರದೇಶಗಳ ಸಮಸ್ಯೆಗಳ ಕುರಿತು ಆಯುಕ್ತರ ಗಮನಕ್ಕೆ ತಂದು ಪ್ರಧಾನ ಮಂತ್ರಿಗಳ ಆವಾಸ ಯೋಜನೆಯಡಿ ಮಂಜೂರಾಗಿರುವ ಮನೆಗಳನ್ನು ನಿರ್ಮಿಸಲು ವಿಳಂಬ ಮಾಡದೆ ಕೆಲಸದ ಅನುಮತಿ ನೀಡಬೇಕು. ಸರ್ಕಾರದ ಆದೇಶದಂತೆ ನಗರಸಭೆಯ ಒಡೆತನದಲ್ಲಿರುವ ಕೊಳಚೆ ಪ್ರದೇಶಗಳನ್ನು ಮಂಡಳಿಗೆ ಹಸ್ತಾಂತರ ಮಾಡಿಕೊಂಡು ಹಕ್ಕುಪತ್ರ ವಿತರಿಸಲು ಗದಗ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಸೂಚಿಸಬೇಕು ಹಾಗೂ ಸ್ಲಂ ಘೋಷಣೆ ಪ್ರಕ್ರಿಯೆಯನ್ನು ಬೇಗನೆ ಮುಗಿಸಲು ಮತ್ತು ಗದಗ ಬೆಡಗಿರಿ ನಗರದ ಕೊಳಚೆ ಪ್ರದೇಶಗಳ ಅಭಿವೃದ್ಧಿಗೆ ಶೀಘ್ರವೇ ಅನುದಾನ ಮಂಜೂರು ಮಾಡಬೇಕೆಂದು
ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಪ್ರತ್ಯೇಕ ಮನವಿಯನ್ನು ಸಲ್ಲಿಸಿದರು. ಕಾಳಜಿ ಕೇಂದ್ರಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಭೇಟಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಬಸರಿಗಿಡದ, ನರಗುಂದ ತಾಲೂಕು ವೈದ್ಯಾಧಿಕಾರಿ ಡಾ ರೇಣುಕಾ ಕೋರ್ವನವರ, ಆರ್ಬಿಎಸ್ಕೆ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಸಿಬ್ಬಂದಿಯೊಂದಿಗೆ ಪ್ರಸಕ್ತ ಸಾಲಿನ ಪ್ರವಾಹ ಪೀಡಿತ ಪ್ರದೇಶಗಳಾದ ನರಗುಂದ, ಲಕ್ಮಾಪುರ, ಕೊಣ್ಣೂರ, ಬೆಳ್ಳೇರಿ ಹಾಗೂ ರೋಣ ತಾಲೂಕಿನ ಮೆಣಸ್ಗಿ, ಹೊಳೆಆಲೂರ, ಗಾಡುಗೋಳಿ, ಹೊಳೆಮಣ್ಣೂರ ಗ್ರಾಮಗಳಿಗೆ ಭೇಟಿ ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಗ್ರಾಮಸ್ಥರಿಗೆ ಕೋವಿಡ್ ಮುಂಜಾಗ್ರತೆ ಬಗ್ಗೆ ಅರಿವು ಮೂಡಿಸಿ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು, ಸೋಪಿನಿಂದ ಕೈಗಳನ್ನು ಶುಚಿಗೊಳಿಸುವುದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದರು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಹೇಳಿದರು. ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಪರಿಸರ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಸಮುದಾಯ ಆರೋಗ್ಯ ಅಧಿಕಾರಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಸೂಚಿಸಿದರು. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ. ಬಹುಜನ ಸಮಾಜ ಪಾರ್ಟಿ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೇವೇಂದ್ರಪ್ಪ ಎಸ್ ಕಟ್ಟಿಮನಿ ನೇತೃತ್ವದಲ್ಲಿ ಗದಗ ನಗರದ ಹಾಗೂ ಗದಗ ಜಿಲ್ಲೆಯ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಗದಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಖಾಸಗಿ ಲೇಔಟ್ ಮಾಲೀಕರಿಗೆ ಸೇರಿದ ಅಥವಾ ಸರ್ಕಾರಿ ಲೇಔಟ್ ಸೇರಿದ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ನೀರು, ಪಕ್ಕಾ ರಸ್ತೆ, ಗಟಾರು, ಬೆಳಕು, ಶುದ್ದ ನೀರಿನ ಘಟಕ, ಉದ್ಯಾನವನ, ಆರೋಗ್ಯ ಕೇಂದ್ರ, ಸರ್ಕಾರಿ ಶಾಲೆ, ಗ್ರಂಥಾಲಯಗಳನ್ನು ಕೂಡಲೇ ಅಳವಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಮಹಾದೇವ್ ಚಲವಾದಿ, ಗದಗ ಜಿಲ್ಲಾ ಬಿಎಸ್ಪಿಯ ಪದಾಧಿಕಾರಿಗಳಾದ ಬಸವರಾಜ್ ಯಲ್ಲಪ್ಪ ನವಲ್ಗುಂದ, ಶಶಿಕುಮಾರ್ ಬಾವಿಮನಿ, ಎಂಕೆ ತಳಗೇರಿ, ಮಹಾದೇವ್ ಚಲವಾದಿ, ಗುರುಪಾದ ದೊಡ್ಡಮನಿ, ಫಕೀರೇಶ್ ರಾಮಗಿರಿ, ಜಿಕೆ ತಳಗೇರಿ, ಮಂಜುನಾಥ್ ಹೊಸ್ಮನಿ, ಹವಳಪ್ಪ ಮಾದರ್, ವೀರಪ್ಪ ತೆಗಿನಮನಿ, ಎಚ್ವೈ ಮಾದರ್, ಶಿವಪ್ಪ ಮಾದರ್ ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.